ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಹಣಕಾಸಿನ ಒತ್ತಡದಲ್ಲಿ ಸಿಲುಕಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ದಾರರಿಗೆ ದೊಡ್ಡ ಶಾಕ್ ಕೊಡಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸೋಮವಾರ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲಾ ಜಿಲ್ಲಾ ಪಂಚಾಯತ್ಗಳ ಸಿಇಒಗಳ ಸಭೆ ನಡೆಯಿತು. ಈ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದು ಬಿಪಿಎಲ್ ಕಾರ್ಡ್ಗಳ ಬಗ್ಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀತಿ ಆಯೋಗದ ವರದಿಯನ್ನು ಉಲ್ಲೇಖ ಮಾಡ್ತಾರೆ. ನೀತಿ ಆಯೋಗದ ವರದಿಯನ್ನು, ಕೇಂದ್ರ ಸರ್ಕಾರದ ನೀತಿ ಆಯೋಗದ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಇರಬೇಕಾಗಿರುವಂತಹ ಬಿಪಿಎಲ್ ಕಾರ್ಡ್ದಾರರ ಪ್ರಮಾಣವೇ 5.67. ಬಿಪಿಎಲ್ ಕಾರ್ಡ್ದಾರರ ಪ್ರಮಾಣವೇ 5.67. ಆದರೆ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರತಕ್ಕಂತಹ ಕುಟುಂಬಗಳ ಸಂಖ್ಯೆ 85% ಇದೆ. 1.47 ಕೋಟಿ ಕುಟುಂಬಗಳು, ಅಂದರೆ ಸುಮಾರು 4.5 ಕೋಟಿ ಜನ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ. ಇದು ಹೇಗೆ ಸಾಧ್ಯ ಎನ್ನುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಮುಖ ಪ್ರಶ್ನೆ. ಆದಷ್ಟು ಬೇಗ ಶೀಘ್ರಗತಿಯಲ್ಲಿ ಯಾರು ಅನರ್ಹರು, ಯಾರಿಗೆ ಬಿಪಿಎಲ್ ಕಾರ್ಡ್ಗಳನ್ನು ಪಡೆಯಲಿಕ್ಕೆ ಕಾನೂನಿನ ಅಡಿಯಲ್ಲಿ ಅವಕಾಶಗಳಿಲ್ವೋ, ಆ ರೀತಿ ಯಾರೆಲ್ಲ ಬಿಪಿಎಲ್ ಕಾರ್ಡ್ಗಳನ್ನು ಪಡೆದಿದ್ದಾರೋ ಅವರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಬೇಕು ಅಂಥೇಳಿ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ತೀರ್ಮಾನ, ವೆರಿ ಇಂಪಾರ್ಟೆಂಟ್ ಡಿಸಿಷನ್. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂಕಿಅಂಶವೊಂದನ್ನು ಕೂಡ ನಿಮ್ಮ ಮುಂದೆ ಹೇಳಬೇಕು. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿಧಾನ ಪರಿಷತ್ನ ಸದಸ್ಯ JDSನ SL ಭೋಜೇಗೌಡ ಅವರು ವಿಧಾನ ಪರಿಷತ್ನಲ್ಲಿ ಆಹಾರ ಇಲಾಖೆಯ ಸಚಿವರಾದಂತಹ ಗೋಪಾಲಯ್ಯ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆಯಲ್ಲಿ ಅವರು ಹೇಳ್ತಾರೆ, ರಾಜ್ಯದಲ್ಲಿ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ದಂಧೆಯು ಹೆಚ್ಚಾಗಿ ಅರ್ಹ ಫಲಾನುಭವಿಗಳಿಗೆ ಬಿಪಿಎಲ್ ಕಾರ್ಡ್ ಸಿಗದೆ ಸ್ಥಿತಿವಂತರಿಗೆ ಬಿಪಿಎಲ್ ಕಾರ್ಡ್ ದೊರಕುತ್ತಿರುವುದು ಇತ್ತೀಚೆಗೆ ಹೆಚ್ಚಾಗಿ ಕಂಡುಬರುತ್ತಿದ್ದು ದುರ್ದೈವದ ಸಂಗತಿ. ರಾಜ್ಯದಲ್ಲಿ 1.26 ಕೋಟಿ ಬಿಪಿಎಲ್ ಕಾರ್ಡ್ದಾರ ಕುಟುಂಬಗಳಿವೆ. 4.29 ಕೋಟಿ ಮಂದಿ ಬಿಪಿಎಲ್ ಕಾರ್ಡ್ದಾರರಿದ್ದಾರೆ ಅಂಥೇಳಿ. 1.26 ಕೋಟಿ ಬಿಪಿಎಲ್ ಕಾರ್ಡ್ ಹೊಂದಿರತಕ್ಕಂತಹ ಕುಟುಂಬಗಳು, ಆ ಬಿಪಿಎಲ್ ಕಾರ್ಡ್ ಸೌಲಭ್ಯವನ್ನು ಪಡೀತಾ ಇರುವಂತಹ ಜನಸಂಖ್ಯೆಯಷ್ಟು 4.29 ಕೋಟಿ. ಸೊ ಆ ಸಂದರ್ಭದಲ್ಲಿ ಆಹಾರ ಸಚಿವ ಗೋಪಾಲಯ್ಯ ಅವರು ಯಾವ ಅಡಿಯಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನು ಕೊಡೋಕ್ಕಾಗಲ್ಲ, ಯಾವ ಮಾನದಂಡಗಳ ಅಡಿಯಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಬಹುದು ಎನ್ನುವಂಥ ಒಂದು ಅಂಶವನ್ನು ಮುಂದಿಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಇರುವಂಥದ್ದು, ಒಂದು, ಸರ್ಕಾರಿ ನೌಕರರಿಗೆ ಬಿಪಿಎಲ್ ಕಾರ್ಡ್ ಪಡೆಯಲಿಕ್ಕೆ ಅವಕಾಶಗಳಿಲ್ಲ. ಅವರು ಒಂದು ವೇಳೆ ಬಿಪಿಎಲ್ ಕಾರ್ಡ್ಗಳನ್ನು ಪಡೆದಿದ್ದರೆ ಅದು ಅಕ್ರಮ. ಎರಡನೆಯದ್ದು, ಸರ್ಕಾರದಿಂದ ಅನುದಾನ ಪಡೆಯುತ್ತಿರತಕ್ಕಂತಹ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರು ಕೂಡ ಬಿಪಿಎಲ್ ಕಾರ್ಡನ್ನು ಪಡೆಯುವಂತಿಲ್ಲ. ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಪ್ರಾಯೋಜಿತವಾದಂತಹ ಸಂಸ್ಥೆಗಳಲ್ಲಿ ಒಂದು ವೇಳೆ ನೌಕರರಿದ್ದರೆ ಅವರ ಕುಟುಂಬಸ್ಥರು ಕೂಡ ಬಿಪಿಎಲ್ ಕಾರ್ಡನ್ನು ಪಡೆಯುವಂತಿಲ್ಲ. ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ನಿಗಮಗಳು ಮತ್ತು ಮಂಡಳಿಗಳಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರು ಕೂಡ ಬಿಪಿಎಲ್ ಕಾರ್ಡನ್ನು ಹೊಂದುವಂತಿಲ್ಲ. ಆದಾಯ ತೆರಿಗೆ ಪಾವತಿ ಮಾಡುವವರಿಗೆ ಬಿಪಿಎಲ್ ಕಾರ್ಡ್ ಸಿಗಲ್ಲ. ಸೇವಾ ತೆರಿಗೆ ಪಾವತಿ ಮಾಡುವಂಥವರಿಗೆ ಬಿಪಿಎಲ್ ಕಾರ್ಡ್ ಸಿಗಲ್ಲ. ವೃತ್ತಿ ತೆರಿಗೆ, ಪ್ರೊಫೆಷನಲ್ ಟ್ಯಾಕ್ಸ್ ಪೇ ಮಾಡುವವರಿಗೂ ಕೂಡ ಬಿಪಿಎಲ್ ಕಾರ್ಡ್ ಸಿಗಲ್ಲ. ಗ್ರಾಮೀಣ ಭಾಗದಲ್ಲಿ 3 ಹೆಕ್ಟೇರ್ ಒಣಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ ಏನಾದರೂ ಇದ್ದರೆ ಆ ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ ಸಿಗಲ್ಲ. ಒಂದಕ್ಕಿಂತ ಹೆಚ್ಚು ವಾಣಿಜ್ಯ ವಾಹನಗಳಿದ್ದರೆ ಅದು ಟ್ರ್ಯಾಕ್ಟರ್ ಇರ್ಬೋದು, ಮ್ಯಾಕ್ಸಿ ಕ್ಯಾಬ್ ಇರ್ಬೋದು, ಒಂದಕ್ಕಿಂತ ಹೆಚ್ಚು ವಾಣಿಜ್ಯ ವಾಹನಗಳಿದ್ದರೆ ಅವರಿಗೂ ಕೂಡ ಬಿಪಿಎಲ್ ಕಾರ್ಡ್ ಸಿಗಲ್ಲ. ವಾಣಿಜ್ಯ ಬಳಕೆಯ ಹೊರತುಪಡಿಸಿ 4 ಚಕ್ರದ ವಾಹನವನ್ನು ಹೊಂದಿರತಕ್ಕಂತಹ ಕುಟುಂಬಗಳಿಗೂ ಕೂಡ ಬಿಪಿಎಲ್ ಕಾರ್ಡ್ ಸಿಗಲ್ಲ. ವಾರ್ಷಿಕ ಆದಾಯ 1,20,000 ಜಾಸ್ತಿ ಇದ್ದರೆ, ಅವರಿಗೂ ಕೂಡ ಬಿಪಿಎಲ್ ಕಾರ್ಡ್ ಸಿಗಲ್ಲ. ನಗರ ಪ್ರದೇಶಗಳಲ್ಲಿ 1,000 ಅಡಿಗಿಂತಲೂ ಹೆಚ್ಚಿನ ಮನೆಯನ್ನು, ಅಷ್ಟು ವಿಸ್ತೀರ್ಣದ ಮನೆಯನ್ನು ಹೊಂದಿರತಕ್ಕಂತಹ ಕುಟುಂಬಗಳಿಗೂ ಕೂಡ ಬಿಪಿಎಲ್ ಕಾರ್ಡ್ ಸಿಗಲ್ಲ. ಇಷ್ಟು ನಿಯಮಗಳಿದ್ದಾವೆ. ಸರ್ಕಾರಿ ನೌಕರರಿಗೆ ಸಿಗಲ್ಲ, ಸರ್ಕಾರದಿಂದ ಅನುದಾನ ಪಡೆದಿರತಕ್ಕಂತಹ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರಿಗೂ ಸಿಗಲ್ಲ, ನಿಗಮ ಮಂಡಳಿಗಳಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರ ಕುಟುಂಬಗಳಿಗೂ ಸಿಗಲ್ಲ,
ಆದಾಯ ತೆರಿಗೆ ಪಾವತಿ ಮಾಡುವವರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ, ಸೇವಾ ತೆರಿಗೆ ಪಾವತಿ ಮಾಡುವವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ, ವೃತ್ತಿ ತೆರಿಗೆ ಪಾವತಿ ಮಾಡುವವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ, 3 ಹೆಕ್ಟೇರ್ ಒಣಭೂಮಿ ಏನಾದರೂ ಇದ್ದರೆ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೂ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ. ವಾಣಿಜ್ಯ ಬಳಕೆಯ ವಾಹನವನ್ನು, ಒಂದಕ್ಕಿಂತ ಹೆಚ್ಚು ವಾಹನಗಳನ್ನು ಹೊಂದಿದ್ದಾರೆ, ಅದು ಟ್ರ್ಯಾಕ್ಟರ್ ಇರ್ಬೋದು, ಮ್ಯಾಕ್ಸಿ ಕ್ಯಾಬ್ ಇರ್ಬೋದು, ಕ್ಯಾಬೇ ಇರ್ಬೋದು, ಒಂದಕ್ಕಿಂತ ಹೆಚ್ಚು ವಾಣಿಜ್ಯ ವಾಹನಗಳನ್ನು ಹೊಂದಿದರೆ ಆ ಕುಟುಂಬಗಳಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ. 4 ಚಕ್ರದ ವಾಹನ ಅಂದರೆ ಕಾರುಗಳನ್ನು ಹೊಂದಿರತಕ್ಕಂತಹ, ಸ್ವಂತ ಬಳಕೆಯ ಕಾರುಗಳನ್ನು ಹೊಂದಿರತಕ್ಕಂತಹ ಕುಟುಂಬಗಳಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ. ವಾರ್ಷಿಕ ಆದಾಯ, ಕುಟುಂಬದ ವಾರ್ಷಿಕ ಆದಾಯ 120,000ಕ್ಕಿಂತ ಜಾಸ್ತಿ ಇದ್ದರೆ ಆ ಕುಟುಂಬಕ್ಕೂ ಕೂಡ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ. ನಗರ ಪ್ರದೇಶದಲ್ಲಿ 1,000 ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಮನೆಯನ್ನು ಹೊಂದಿದರೆ ಆ ಕುಟುಂಬಗಳಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ. ಇಷ್ಟು ಮಾನದಂಡಗಳನ್ನು ಬಿ ಪಿ ಎಲ್ ಕಾರ್ಡ್ ರದ್ದತಿಗೆ ಹಾಕಿಕೊಳ್ಳಲಾಗಿದೆ. ಅಂದರೆ ಈ ಕ್ಯಾಟಗರಿಯಲ್ಲಿ ಯಾರಾದರೂ ಬಂದರೆ ಅವರು ಯಾರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ. ಸಾರಿಗೆ ಇಲಾಖೆ RTO ಮಾಹಿತಿಯ ಪ್ರಕಾರ ಕಳೆದ ತಿಂಗಳ ಜೂನ್ 30ರವರೆಗೆ ರಾಜ್ಯದಲ್ಲಿ ಸ್ವಂತ ಬಳಕೆಯ ಕಾರುಗಳು, ವಾಣಿಜ್ಯ ಬಳಕೆಯಲ್ಲ, ಸ್ವಂತ ಬಳಕೆಯ ಕಾರುಗಳು 24,35,182 ಜೂನ್ ತಿಂಗಳಲ್ಲಿ, ಕಳೆದ ಒಂದೇ ತಿಂಗಳಲ್ಲಿ ರಾಜ್ಯದಲ್ಲಿ ಸ್ವಂತ ಬಳಕೆಗೆ ಖರೀದಿಯಾಗಿರ್ತಕ್ಕಂತಹ ಕಾರುಗಳ ಸಂಖ್ಯೆ 20,207 ರಾಜ್ಯದಲ್ಲಿ. ಸೊ ಇದು ಕೂಡ ಗಮನಿಸಬೇಕಾದಂತಹ ಅಂಕಿಅಂಶ. ಇದರ ಜೊತೆಗೆ ಸರ್ಕಾರ 2021 ಡಿಸೆಂಬರ್ನಿಂದ ಫೆಬ್ರವರಿ, ಈ ವರ್ಷದ ಫೆಬ್ರವರಿವರೆಗೆ ರಾಜ್ಯದಲ್ಲಿ 617,000 ನಿಷ್ಕ್ರಿಯ ಬಿ ಪಿ ಎಲ್ ಕಾರ್ಡ್ಗಳನ್ನು ತೆಗೆದುಹಾಕಿದೆ, ರದ್ದು ಮಾಡಿದೆ. 617,000 ನಿಷ್ಕ್ರಿಯ ಬಿ ಪಿ ಎಲ್ ಕಾರ್ಡ್ಗಳು, ಜೊತೆಗೆ 295,000 ಬಿ ಪಿ ಎಲ್ ಕಾರ್ಡ್ಗಳಿಗೆ ಇನ್ನೂ ಕೂಡ ಮಂಜೂರಾತಿ ಬಾಕಿ ಇರುವಂಥದ್ದು. ಸಿದ್ದರಾಮಯ್ಯನವರ ಸರ್ಕಾರ ಈಗ ನಿರ್ದಿಷ್ಟವಾಗಿ ಹೇಳ್ತಾ ಇದೆ ಯಾಕೆ ಕಂಪ್ಯಾರಿಟಿವ್ಲಿ ತಮಿಳುನಾಡಿನಲ್ಲಿ ಕಮ್ಮಿ ಇದೆ ಬಿ ಪಿ ಎಲ್ ಕಾರ್ಡ್ದಾರರ ಕುಟುಂಬಗಳ ಸಂಖ್ಯೆ, ಗುಜರಾತ್ನಲ್ಲಿ ಕಮ್ಮಿ ಇದೆ, ಮಹಾರಾಷ್ಟ್ರದಲ್ಲಿ ಕಮ್ಮಿ ಇದೆ, ಕೇರಳದಲ್ಲಿ ಕಮ್ಮಿ ಇದೆ, ಆದರೆ ನಮ್ಮಲ್ಲಿ ಯಾಕೆ ಜಾಸ್ತಿ ಎನ್ನುವಂಥ ಪ್ರಮುಖ ಪ್ರಶ್ನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಸೊ ಮತ್ತು ನೀತಿ ಆಯೋಗದ ಅಂಕಿಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. 5.67 ಇರಬೇಕು ಬಿ ಪಿ ಎಲ್ ಕಾರ್ಡ್ದಾರರ ಸಂಖ್ಯೆ ಕರ್ನಾಟಕದಲ್ಲಿ, ಬಟ್ ನಮ್ಮಲ್ಲಿ ಅದಕ್ಕಿಂತಲೂ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬಿ ಪಿ ಎಲ್ ಕಾರ್ಡ್ದಾರರ ಸಂಖ್ಯೆ ಇದೆ, ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ. ಬಹುಶಃ ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಿಕ್ಕೆ ಬಿ ಪಿ ಎಲ್ ಕಾರ್ಡನ್ನೇ ಬಹುಶಃ ಒಂದು ವೇಳೆ ಸಿದ್ದರಾಮಯ್ಯನವರ ಸರ್ಕಾರ ಏನಾದರೂ ಮಾನದಂಡ ಅಂತಲೇ ಮಾಡಿಕೊಂಡ್ರೆ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅತ್ಯಂತ ದೊಡ್ಡ ಶಾಕು. ನಿಯಮಗಳಿದೆ, ಬಿ ಪಿ ಎಲ್ ಕಾರ್ಡ್ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದುವಂಥದ್ದು ಕೂಡ ಕಾನೂನುಬಾಹಿರ ಅಪರಾಧ, ಅದಕ್ಕೆ ದಂಡ ಇದೆ, ಜೈಲು ಶಿಕ್ಷೆ ಕೂಡ ಇದೆ. ಸೊ ಅಕ್ರಮವಾಗಿ ಯಾರು ಬಿ ಪಿ ಎಲ್ ಕಾರ್ಡನ್ನು ಪಡೆದಿದ್ದಾರೆ ಅವ್ರ ಮೇಲೆ ಈಗ ಸರ್ಕಾರ ಅತ್ಯಂತ ಕಠಿಣ ಕ್ರಮಗಳಿಗೆ, ಕಾರ್ಯಾಚರಣೆಗೆ ಬಹುತೇಕ ತೀರ್ಮಾನವನ್ನು ಕೈಗೊಂಡಿದೆ. ಮುಖ್ಯಮಂತ್ರಿಗಳೇ ಸೂಚನೆಯನ್ನು ಕೊಟ್ಟಿರೋದರಿಂದಾಗಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ CEOಗಳ ಸಭೆಯಲ್ಲಿ ಅಧಿಕಾರಿಗಳು ಕೂಡ ಇನ್ನಷ್ಟು ಚುರುಕಾಗ್ತಾರೆ. ಸೊ ಬಿ ಪಿ ಎಲ್ ಕಾರ್ಡ್ ಯಾರೆಲ್ಲ ಹೊಂದಿದ್ದಾರೆ, ಇಷ್ಟೆಲ್ಲ ನಿಯಮಗಳನ್ನು ಹೊರತುಪಡಿಸಿಯೂ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಅವರಿಗೆ ಶಾಕ್ ಪಕ್ಕಾ.